ನಮಸ್ಕಾರ ಸ್ವಾಗತ ಮತ್ತೊಮ್ಮೆ ಸ್ವಾದ ರೆಸಿಪಿ ಚಾನಲ್ಗೆ ಈ ದಿನದ ರೆಸಿಪಿ ಮಸಾಲೆ ದೋಸೆ ಇದಕ್ಕಾಗಿ ಇಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆನ ಸೆಪರೇಟಾಗಿ ನೆನೆಸಿಟ್ಕೊಳ್ತಿದ್ದೀನಿ ಉದ್ದಿನ ಬೇಳೆ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದನ್ನೊಂದು 7-8 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಮಿಕ್ಸಿಗೆ ಹಾಕಿ ಹಿಟ್ ಮಾಡ್ಕೊಂಡಿದ್ದೀನಿ ಓವರ್ ನೈಟ್ ಇಟ್ಟಿದ್ದೀನಿ ಹಿಟ್ಟನ್ನು ಈಗ ಬೆಳಿಗ್ಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕಲರ್ಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಹಾಕೋದ್ರಿಂದ ರುಚಿ ಮತ್ತು ಮಸಾಲೆ ದೋಸೆ ಸ್ವಲ್ಪ ಕೆಂಪು ಕಲರ್ ಆಗುತ್ತೆ ಇಲ್ಲಿ ಒಂದು ಸಣ್ಣ ರವೆನ ಒಂದು 1/2 ಕಪ್ ಸೇರಿಸ್ಕೊಳ್ತೀನಿ ರವೆನ ಬೆಳಗ್ಗೆನೇ ಹಾಕ್ಕೊಳ್ಬೇಕು ಇದಕ್ಕೆ ಹಿಟ್ಟಿಗೆ ರವೆ ಹಾಕೋದ್ರಿಂದ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗಿಲ್ಲಿ ಬಾಜಿಗೋಸ್ಕರ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಒಗ್ಗರಣೆ ತಯಾರಿಸ್ಕೊಳ್ತಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಂದು ಚಿಕ್ಕ ತುಂಡು ಶುಂಠಿ ಹಾಕ್ಕೊಳ್ತೀನಿ ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಳ್ತೀನಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಾಜಿ ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಈಗ ಇಲ್ಲಿ ಮಸಾಲೆ ದೋಸೆಯ ಮೇಲೆ ಹಾಕಲಿಕ್ಕೆ 2 ಚಮಚ ತುಪ್ಪ ಸ್ವಲ್ಪ ಗರಂ ಮಸಾಲೆ ಪುಡಿ ಒಂಚೂರು ಮೆಣಸಿನ ಪುಡಿ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ದೋಸೆ ಕಾವಲಿ ಇಟ್ಕೊಂಡಿದ್ದೀನಿ ಮಸಾಲೆ ದೋಸೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಈಗಿಲ್ಲಿ ತುಪ್ಪ ಮತ್ತು ಮೆಣಸಿನ ಪುಡಿ ಹಾಕಿ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಈ ದೋಸೆ ಮೇಲೆ ಹಾಕ್ಕೊಂಡಿದ್ದೀನಿ ಬಾಜಿನೂ ಹಾಕ್ಕೊಳ್ತೀನಿ ದೋಸೆ ಮೇಲೆ ದೋಸೆ ರೆಡಿ ಇದೆ ಮಸಾಲೆ ದೋಸೆ ಆಗಿದೆ ಈಗ ಇದೇ ಹಿಟ್ಟಿನಲ್ಲಿ ನಾನು ಈರುಳ್ಳಿ ದೋಸೆ ಮಾಡ್ಕೊಳ್ತೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡು ಸೈಡ್ ಬೇಯಿಸ್ಕೊಂಡ್ರೆ ಈರುಳ್ಳಿ ದೋಸೆ ರೆಡಿಯಾಗಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು